ಪೊಲೀಸ್ ಇಲಾಖೆಯಿಂದ ರಾಯಬಾಗ್ ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆ. ತಮ್ಮ ಸಮಸ್ಯೆಗಳ ಕುರಿತು ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆಯಲ್ಲಿ ಪೊಲೀಸ್ ಇಲಾಖೆಯ ಗಮನಕ್ಕೆ ತಂದು ಇಲಾಖೆಯ ಅಧಿಕಾರಿಗಳಿಗೆ ತಮ್ಮ ಅಳಲನ್ನು ದಲಿತ ನಾಯಕರು ತೋಡಿಕೊಂಡರು. ರವಿವಾರ ಆಗಸ್ಟ್ 22ರಂದು ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ಡಿವೈಎಸ್ಪಿ ಎಸ್ವಿ ಗಿರೀಶ್ ಅವರ ಅಧ್ಯಕ್ಷತೆಯಲ್ಲಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆ ಜರುಗಿತು. ಚಾಲನಾ ಪರವಾನಗಿ ನೀಡುವ ಸಲುವಾಗಿ ಆರ್ಟಿಒ ಕ್ಯಾಂಪ್ಗೆ ಮನವಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಚಾಲನಾ ಪರವಾನಗಿ ನೀಡುವ ಸಲುವಾಗಿ ಒಂದು ಕ್ಯಾಂಪ್ ನಡೆಸುವಂತೆ ದಲಿತ ನಾಯಕ ಮಹಾವೀರ ಐವಳೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಬಾಲ ಕಾರ್ಮಿಕ ಪದ್ಧತಿ ಇನ್ನೂ ಜೀವಂತವಾಗಿದೆ, ಇದನ್ನು ತಡೆಯಲು ಕೋರಿಕೆ. ರಾಯಬಾಗ್ ತಾಲೂಕಿನ ನಂದಿಕುರುಳಿ ಬ್ಯಾಕ್ವರ್ಡ್ ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮುಂತಾದ ಕೃಷರುಗಳಲ್ಲಿ ಬಾಲ ಕಾರ್ಮಿಕರನ್ನು ಕೆಲಸಕ್ಕೆ ಹಚ್ಚಿರುವುದನ್ನು ನಿಲ್ಲಿಸಬೇಕೆಂದು ಕಂಕನವಾಡಿ ಗ್ರಾಮದ ಸಚಿನ್ ಸೋನವನೆ ಆಗ್ರಹಿಸಿದರು. ವೇಶ್ಯಾವಾಟಿಕೆ ತಡೆಯಲು ಆಗ್ರಹ. ತಾಲೂಕಿನ ಬೆಕ್ಕೇರಿ ಗ್ರಾಮದಲ್ಲಿ 16, 17, 18 ವಯಸ್ಸಿನ ಹೆಣ್ಣು ಮಕ್ಕಳನ್ನು ವೇಶ್ಯಾವಾಟಿಕೆಗೆ ತಳ್ಳುತ್ತಿದ್ದಾರೆ. ಇವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಡಿಎಸ್ಎಸ್ ಮುಖಂಡ ಪರಶುರಾಮ್ ಟೊಂಪೆ ಆಗ್ರಹಿಸಿದರು. ಕಳ್ಳಬಟ್ಟಿ ಸಾರಾಯಿ ಮಾರಾಟ ಮಾಡಲು ನಿಷೇಧ. ಮರೋಬ್ ಗ್ರಾಮದ ಬಸವೇಶ್ವರ ನಗರದಲ್ಲಿ ಅವ್ಯಾಹತವಾಗಿ ಕಳ್ಳಬಟ್ಟಿ ಸಾರಾಯಿ ಮಾರಾಟ ಮಾಡುತ್ತಿದ್ದಾರೆ. ಇದನ್ನು ತಕ್ಷಣವೇ ನಿಲ್ಲಿಸಿ ಸಾರಾಯಿ ಮಾರಾಟ ಮಾಡುವವರ ಮೇಲೆ ಕ್ರಮ ಜರುಗಿಸುವಂತೆ ಮರೋಬ್ ಗ್ರಾಮದ ಪ್ರಶಾಂತ್ ಕಾಂಬ್ಳೆ ಆಗ್ರಹಿಸಿದರು. ಜಿಲ್ಲಾ ಮಟ್ಟದ ಪೊಲೀಸ್ ವರಿಷ್ಠಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಲು ಸಲಹೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಮೊದಲು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳ ಸಭೆ ನಡೆಯುತ್ತಿತ್ತು. ಈಗ ಕೋವಿಡ್-19 ಸೋಂಕು ನೆಪದಲ್ಲಿ ಸಭೆ ಕರೆದಿಲ್ಲ. ಕೂಡಲೇ ಸಭೆ ಕರೆಯುವಂತೆ ಹಾರೂಗಿರಿ ಗ್ರಾಮದ ದಲಿತ ನಾಯಕ ಸುರೇಶ್ ಐಹೊಳೆ ಕೇಳಿಕೊಂಡರು. ಸರ್ವ ಜನಾಂಗದ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಪರಿಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ಡಿವೈಎಸ್ಪಿ ಎಸ್ವಿ ಗಿರೀಶ್ ಭರವಸೆ ನೀಡಿದರು. ಸಭೆಯಲ್ಲಿ ಸಿಪಿಐ ಎಚ್ಡಿ ಮುಲ್ಲಾ, ದಲಿತ ನಾಯಕರಾದ ನಾಮದೇವ್ ಕಾಂಬ್ಳೆ, ಜೈಪಾಲ್ ವಕೀಲ್ಕರ್, ಮಹಾವೀರ್ ಐಹೊಳೆ, ಅನಿಲ್ ಸಾನೆ, ಸುರೇಶ್ ಐಹೊಳೆ, ತ್ಯಾಗರಾಜ್ ಕದಂ, ಗಣೇಶ್ ಕಾಂಬ್ಳೆ, ಕಿರಣ್ ಕಾಂಬ್ಳೆ, ಕಾಡೇಶ್ ಐಹೊಳೆ, ಪರಶುರಾಮ್ ಟೊಂಪೆ, ಸಚಿನ್ ಸನ್ವಾನೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಎಲ್ಲಾ ಶಾಲಾ ಕಾಲೇಜುಗಳು ಸ್ಟಾರ್ಟ್ ಆಗ್ತಾವೆ, ಸರ್ಕಾರ ಆದೇಶ ಮಾಡಿದೆ. ಇದೇನು ಸಾಲಿ ಚಾಲೋ ವರ್ಷದ 7 ವರ್ಷದ ಮಕ್ಕಳು ನಡೆಯಕೊಂತಾರೆ. ಅದರೊಳಗೆ ಉದ್ಯೋಗದಿಂದ ಸಾಧ್ಯ ನಮ್ಮ ದಲಿತ ಜನಗಳು ಸಾಧ್ಯ ಉದ್ಯೋಗದಿಂದ ಮಾಡಿಕೊಡ್ತಾರೆ. ಆದರೆ ಈಗ ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಗಳೇ ಇಲ್ಲ, ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಗಳಿಲ್ಲ. ಭಾರತ ತಂತ್ರಿ ಮಕ್ಕಳು ಸಹಿತ ಪ್ರೈವೇಟ್ ಸ್ಕೂಲ್ ಒಳಗೆ ಓದಕ್ಕಾವೆ. ಆದರೆ ನಾಳೆ ಸ್ಕೂಲ್ ಓದ್ಕೊಡ್ಲೇ ಅವರು ಇಲ್ಲಿ ಫೀಸ್ ಕಟ್ಟಿ ಫೀಸ್ ಕಟ್ಟೇನೆ ತೊಗೊಂಡೋಗ್ರಿ, ಇಲ್ಲ ಹೆಚ್ಚಿ ತೊಗೊಂಡೋಗ್ಬೇಕಾದ್ರೆ ಈ ಕಡೆ ಫೀಸ್ ಕಟ್ಟೆ ಅಂತಕ್ಕಂಥ ಒಂದು ವಿಚಾರ ಇಂದು ಗಿಡಿ ಬೇಗ ಒಂದು ಮನವಿ ಮಾಡಿದ್ದೆ ನಾನು 2-3 ವರ್ಷಗಳ ಹಿಂದೆ. ನೋಡ್ರಿ, ಯಾವೇ ಪ್ರಾಯಕ್ಟ್ ಇರಲಿ, ಕೆಸಿಎಸ್ ನಿಯಮಾವಳಿ ಪ್ರಕಾರ, ಸರ್ಕಾರದ ನಿಯಮಾವಳಿ ಪ್ರಕಾರ ಇವರು ಆಯಾ ಸ್ಕೂಲ್ ಸ್ಕ್ರೀನ್ ಮೇಲೆ ನಿಮ್ಮ ಫೀಸ್ ಕಟ್ಟೆ ತೊಗೊಂಡು ಅಂತ ಮನವಿ ಮಾಡಿದ್ರು. ಇವತ್ತಿನವರೆಗೂ ಎಸ್ ಎಸ್ ಟಿ ವಿದ್ಯಾರ್ಥಿಗಳಿಗೆ ಎಷ್ಟು ಫೀಸ್ ಇದೆ, ಒ ಬಿ ಸಿಯವ್ರಿಗೆ ಎಷ್ಟಿದೆ, ಉಳ್ಳವ್ರಿಗೆ ಎಷ್ಟಿದೆ,
ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಫೀಸ್ ಇದೆ ಅಂತಕ್ಕಂಥದ್ದು ಇವತ್ತಿಗೂ ಯಾವುದೇ ಸ್ಕೂಲಲ್ಲಿ ಆ ವ್ಯೂ ಇಲ್ಲ, ಸ್ಕ್ರೀನ್ ಮೇಲೆ ಇಲ್ಲ. ಅವ್ರು ಯಾರು ಸ್ಕೂಲ್ ಮ್ಯಾನೇಜ್ಮೆಂಟ್ ಏನು ಹೇಳ್ತಾರ ಅದೇ ಫೈನಲ್. ಮತ್ತು ಕೆಲವೊಂದು ಸ್ಕೂಲಲ್ಲಿ ಆ ತಿರುವ ಹೆಣ್ ಮಕ್ಕಳು ಮಾತ್ರ ಎಲ್ಲ ಬದಲಿ ಹಾಕಿರ್ತಾರೆ. ಹೀಗಾಗಿ ಶಿಕ್ಷಣದ ವ್ಯವಸ್ಥೆಯನ್ನು ಕುಂಠಿತಾಗಬೇಕು. ಆ ದೃಷ್ಟಿಕೋನ ಇಟ್ಕೊಂಡ ಈ ಏನೇ ನಮ್ಮ ದಲಿತ ಜನಾಂಗದ ಮಕ್ಕಳು ಹೇಳ್ತಾ ಇದ್ದಾರಲ್ಲ, ಎಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಯಾಕಂದ್ರೆ ಒಬ್ಬರೇ ಕಂಗಾಲಾಗಿದ್ದಾರೆ. ಅದಕ್ಕೆ ಈ ಈ ಹಿಂದಿನ ಫೀಸ್ ವಸೂಲಿ ಮಾಡೋ ವ್ಯವಸ್ಥೆ ಇದೆ ಸರ್, ಮುಂದಿನ ಫೀಸ್ ಹೇಳಕ್ಕೆ ಸರ್, ನಾನು ಈ ಹಿಂದಿನ ಫೀಸ್ ವಸೂಲಿ ಮಾಡುವಂತ ಒಂದು ಕೆಲಸವನ್ನು ನಡೀತಾ ಇದೆ ಸರ್. ಆ ದೃಷ್ಟಿಕೋನ ಇಟ್ಕೊಂಡ ರೈಮಾಡಿ ಎಲ್ಲ ಪ್ರೈವೇಟ್ ಸ್ಕೂಲ್ಗಳಿಗೆ ಸುತ್ತೋಲೆ ಹೊರಿಸಿ ಸರ್ಕಾರದಿಂದ ದಲಿತ ಜನಾಂಗ ದಲಿತರ ಮಕ್ಕಳ ಯಾವುದೇ ಕಾರಣಕ್ಕೂ ಈ ಸಲ ಫೀಸ್ ವಸೂಲಿ ಮಾಡಬಾರ್ದಂತಕ್ಕಂಥ ವಿಚಾರ ಸಹಿತ ತಾವು ಈ ಸಭೆ ಮುಖಾಂತರ ನೀವು ಕರಾಪಾಸ್ ಮಾಡಿ ಮತ್ತು ಸರ್ಕಾರಕ್ಕೆ ಮತ್ತು ಶಾಲಾ ಕಾಲೇಜುಗಳಿಗೆ ಮತ್ತು ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಈ ವ್ಯವಸ್ಥೆ ಮಾಡಿ. ನಮ್ಮ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ತಮ್ಮ ವಲಯದಲ್ಲಿ ಬರ್ತಕ್ಕಂಥ ಪೊಲೀಸ್ ಇರ್ತಾರೆ. ಈಗ ಹೋದ ಕೂಡಲೇ ದಲಿತ ಲೀಡರ್ ತಂದ್ರೆ ನೀವು ಇದು ಸಹಿ ಮಾಡಬೇಕು ಹೇಳ್ತಾರೆ ಸರ್, ಅದು ಬಂದಾಗ ನಮ್ಮ ದಲಿತ ಲೀಡರ್ಸ್ ಬಂದಾಗ ಈಗ ಹೋದ ಕೂಡಲೇ ಸರ್ ಯಾಕೆ ಬಂದ್ರಿ ದಲಿತ ಸಮಸ್ಯೆ ಇದೆ ಇಲ್ಲಿ ಸಹಿ ಮಾಡಬೇಕಿರ್ತಾರೆ ಅವರು, ಯಾಕಂದ್ರೆ ನೀವು ಯಾಕೆ ಬಂದ್ರಿ ಕೇಳೋ ಸಲವಾಗಿ ಅದೊಂದು ಬಂದಾಗ ಮೊದಲು ನಮ್ಮಲ್ಲಿ ಹೋದ ಕೂಡಲೇ ನಮ್ಮ ದಲಿತ ಲೀಡರ್ಗೆ ಕಟ್ತಾರ ಯಾರ್ದವ್ರು ಬರ್ತಾರಲ್ಲಿ ಹೊಟ್ಟೆ ದೇಶಗಳು ಬರ್ತಾರೆ ಅವ್ರು ಕೆಳಗಿಲ್ಲ ಇಲ್ಲಿ ಸಹಿ ಮಾಡಬೇಕು ಅನ್ನೋಂಗಿಲ್ಲ. ಆದ್ರೆ ನಮ್ಮವ್ರಿಗೆ ವಿಸಿಟಿಂಗ್ ಬುಕ್ ವಿಸಿಟಿಂಗ್ ಬುಕ್ ಬೇಕಾದ್ರೆ ಈಗ ತೆಗೆದು ನೋಡ್ಬೋದು, ನಿಮ್ಮ ಬುಕ್ ತೆಗೆದು ನೋಡ್ಬೋದು ನಮ್ಮೊಳಗೆ ಅಲ್ಲಿ ಒಳಗೆ ಆ ಬುಕ್ಕಿನೊಳಗೆ ಬಹಳಷ್ಟು ದಲಿತ ಸಿಗ್ನೇಚರ್ ಸಿಗ್ಬಹುದು. ಅದ್ ಮೊದಲು ಒಂದು ಬಂದ್ ಮಾಡ್ತಾರೆ ಯಾಕಂದ್ರೆ ಇರ್ಲಿ ಅದು ಅಂತದ್ ಏನಾರ ಇದ್ದಾಗ ಅಥವಾ ಯಾರ ಕ್ರಿಮಿನಲ್ಸ್ ಬಂದಾಗ ಅದನ್ನ ಮಾಡಿ ನಾವೇನು ಬೇಡ ಅಂತೀರ ಸರ್. ಆದ್ರೆ ಒಬ್ಬ ಲೀಡರ್ಸ್ ನಮ್ಮೊಳಗೆ ಯಾರಿಗಾದ್ರು ಒಂದು ಸುಖ ದುಃಖ ತಂದಿರ್ತೀವಿ ನಾವು ನಮ್ಗೆ ಹೇಳ್ತಾರ ಅವ್ರು ಬೈರನ್ ಸಹಿ ಮಾಡ್ಬೇಡಿ ಏನು ಸರ್ ಅದು ಯಾವ್ದೋ ಕೆಲಸ ಬಂದಿರ್ತಾರೆ ಒಂದು ಯಾವುದೋ ಅಥವಾ ಅದ ನೀವು ನಿಮ್ದು ಕರೆಕ್ಟ್ ಅದ ಸರ್ ಒಂದು ಕ್ರೈಮ್ ನಂಬರ್ ಹಾಕಿ ಅಥವಾ ಒಂದು ಸಿಆರ್ ನಂಬರ್ ಹಾಕಿ ಅದನ್ನ ಕರ್ಕೊಂಡು ಇಂಥದ್ರೊಳಗೆ ಬಂದಾರ ಅಂತ ಹೇಳಿ ಅದ್ರ ಬಂದ ಕೂಡಲೇ ನಮ್ಗೆ ಮೊದಲು ನಮ್ಗೆ ಸ್ವಾಗತ ಅದ ನಮ್ಮ ದಲಿತರು ಸ್ವಾಗತ ಮಾಡ್ತಾರೆ ನಮ್ದು ಅದು ಸ್ವಾಗತ ಅದು ಬಂದಾಗಬೇಕು ಸರ್.